Okay, very good. Thank you. H.P. Manjunath. Thank you. Sanmani Adyakshare, Kalada Vandvardali, Jotagi Izina Belegene, Tambaku, Marukateli, Didiranta, Nalvata Idrupaya, Red Kustogide. ಇದು ಹೆಚ್ಚು ಕಮ್ಮಿ ನಮ್ಮ ಐದು ತಾಲೂಕಿಗೆ ಸಂಬಂಧಪಡಂತದ್ದು. ಎಷ್ಟಿದ್ದು ಎಷ್ಟಕ್ಕೆ ಬಂತು ಸರ್? ಎಷ್ಟು ದರ ಇತ್ತು ಈಗ? ಇನ್ನೂರ ಇಪ್ಪತ್ತು ಕೇಳಿದೆ ಬಂದು. ಇಲ್ಲಿ ಕೆಲವು ಸಲಹೆಗಳನ್ನ ಸರ್ಕಾರ ಕೂಡ ಬಯಸ್ತೀನಿ ಅಧ್ಯಕ್ಷರೇ. ಬಹಳ ಮುಖ್ಯವಾಗಿ ಏನಪ್ಪಾ ಅಂದ್ರೆ, ತಂಬಾಕು ಮಂಡಳಿ ರೈತರ ಜೊತೆ ಚಲ್ಲಾಟ ಆಡ್ತಾ ಇದೆ. ಒಂಥರ ಈಸ್ಟ್ ಇಂಡಿಯಾ ಕಂಪ್ನಿ ರೀತಿ ನಡ್ಕೋತಾ ಇದೆ. ಸರ್ಕಾರ ನಮ್ಗೆ ಸಂಬಂಧ ಇಲ್ಲ ಅಂತ ಕೂರಕ್ಕಾಗಲ್ಲ. ಹೆಚ್ಚು ಕಮ್ಮಿ ಇದು 36,000 ಕುಟುಂಬಗಳಿಗೆ ಈ ಐದು ತಾಲೂಕಿನಲ್ಲಿ ಸಂಬಂಧ ಪಡೋಂಥದ್ದು. ಏಕಾಏಕಿ ಈಗ 16,000 ಕಾರ್ಡ್ ಕೂಡ ವಿತರಣೆ ಮಾಡಿಬಿಟ್ಟಿದ್ದಾರೆ ಕಾರ್ಡ್ ಹೋಲ್ಡರ್ಸ್. ಅವ್ರಿಗೆ ಇನ್ನ ಪರ್ಮಿಷನ್ ಬಂದಿಲ್ಲ ಅಂತ ಇನ್ನೇನು ಮಾರ್ಕೆಟ್ ಮುಗಿತಾ ಬರ್ತಾ ಇದೆ. ಬಹಳ ಕಂಗಲಾಗಿ ಕೂರ್ತಿದ್ದಾರೆ ರೈತರು. ನಾಳೆ ಐದು ತಾಲೂಕಿನಲ್ಲೂ ಸೇರಿ ಇದೊಂದು ದೊಡ್ಡ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಸರ್ಕಾರ ಇಮಿಡಿಯೇಟ್ ಆಗಿ ಮಧ್ಯ ಪ್ರವೇಶ ಮಾಡಬೇಕು. ಒಂದು ಆ ರೇಟ್ ಯಾಕೆ ಏಕಾಏಕಿ ಒಂದೇ ವಾರದಲ್ಲಿ 50 ರೂಪಾಯಿಯಷ್ಟು ಕಮ್ಮಿ ಆಯಿತು? ಎರಡನೇದು, ಸರ್ಕಾರ ಮಧ್ಯ ಪ್ರವೇಶ ಮಾಡಿ ಈ ಕಾರ್ಡ್ ಹೋಲ್ಡರ್ಸ್ಗೆ ಯಾವಾಗ ಪರ್ಮಿಷನ್ ಕೊಡಿಸ್ತಾರೆ ಅಂತ ಇಮಿಡಿಯೇಟ್ ಆಗಬೇಕು. ಸನ್ಮಾನ್ಯ ಸಲಹೆ ಏನಪ್ಪಾ ಅಂದ್ರೆ, ಮುಖ್ಯಮಂತ್ರಿ ಮತ್ತೆ ಒಬ್ಬ ಸೀನಿಯರ್ ಐಎಎಸ್ ನಲ್ಲಿ ಇಮಿಡಿಯೇಟ್ ಕಳಿಸಿ, ಯಾಕೆಂದ್ರೆ ಇದು ಬಹಳ ಅನಾಹುತ ಆಗ್ಬಿಡುತ್ತೆ ನಾಳೆ ಇದು. ಆಮೇಲೆ ಟೊಬ್ಯಾಕೋ ಮಾರ್ಕೆಟ್ ನಿಂತೋಯ್ತು ಅಂತಂದ್ರೆ ನೂರಾರು ಕುಟುಂಬಗಳು ಬೀದಿಗೆ ಬರುವಂತ ಸಿಚುವೇಶನ್ ಇದೆ. ಮಾಡಿ ಸರ್ಕಾರ ಆದಷ್ಟು ಬೇಗ ಸರ್ಕಾರ ಅವರು ಹೇಳಿದ ನಿಜ. ಇದು ಬೋರ್ಡ್ ಆಗಿರೋದ್ರಿಂದ ನಾವು ಇಂಟರ್ಫೇರ್ ಹಾಕಾಗಿರ್ಲಿಲ್ಲ. ಬಿಕಾಸ್ ಸೈಜ್ ದಿ ಇಶ್ಯೂ ಇನ್ ಅಸೆಂಬ್ಲಿ ನಾವು ಕಳಿಸ್ತೀವಿ ಸರ್, ಅಧಿಕಾರಿಗಳನ್ನ ಕಳಿಸಿ ತನಿಖೆ ಮಾಡಿಸಿ ಯಾತಕ್ಕೆ ಇಷ್ಟೊಂದು ಡಿಸಾಸ್ಟರ್ ಆಗಿದೆ, ಅಷ್ಟೊಂದು ಪ್ರೈಸ್ ಕೊಲಾಪ್ಸ್ ಆಗಿದೆ ಅಂತೇಳಿ ವಿಚಾರಿಸೋದು. ಕಾರ್ಡ್ ಇಶ್ಯೂ ಮಾಡಿಸೋದಕ್ಕೆ ಯಾಕೆ ಅವ್ರು ಡಿಲೇ ಮಾಡ್ತಿದ್ದಾರೆ ಅನ್ನೋದನ್ನ, ಅದೇ ಪರ್ಮಿಷನ್ ಕೊಡೋದಕ್ಕೆ ಯಾಕೆ ತೊಂದರೆ ಆಗಿದೆ ಅಂತೇಳಿ ಒಂದು ತನಿಖಾ ವರದಿ ತರಿಸಿ ತಮಗೆ ಕಂಪ್ಲೇಂಟ್ ಮಾಡ್ತೀವಿ. ಓಕೆ, ಅಲ್ಲಿ ಒಂದೇ ಒಂದು ಮಧುಸ್ವಾಮಿ ಅವರು, ನಾನು ಇದನ್ನು ಕೊಟ್ಟಿರೋದು ಏನು ಅಂದರೆ, ಅವ್ರು ನಾಳೆ ಸ್ಟ್ರೈಕ್ ಗೀಕ್ ಮಾಡ್ತಿದ್ದಾರೆ ಅಂತ, ನೀವು ಸರ್ಕಾರದಿಂದ ಸ್ಟ್ರೈಕ್ ಗೀಕ್ ಎಲ್ಲ ಮಾಡಬೇಡಿ ಅಂತ ಅವರಿಗೊಂದು ವಿನಂತಿ ಮಾಡಿಕೊಂಡು ಸರ್ಕಾರ ಅದಕ್ಕೇನು ಸ್ಪಂದಿಸಬೇಕು? ನಾನು ಈ ಸಭೆಯಿಂದ ನಿಮಗೆ ಮತ್ತೆ ಅವರಿಗೆ ರಿಕ್ವೆಸ್ಟ್ ಮಾಡ್ಕೋತೀವಿ, ಅವ್ರ ಜೊತೆ ನಾವಿದ್ದೀವಿ. ಬೋರ್ಡ್ ಆದ ಕ್ಷಣಕ್ಕೆ ಪೂರ್ಣ ಸರ್ಕಾರ ಕೈಚೆಯಲ್ಲಿ ಕೂತ್ಕೊಳಕ್ಕಾಗಲ್ಲ. ಒಂದ್ ನಿಮಿಷ, ತುಕಾರಾಮ್ ಕಾರಣಕ್ಕಾಗಿಲ್ಲ. ಈಗ ನಾವು ಅವ್ರಿಗೇನ್ ನ್ಯಾಯ ಒದಗಿಸ್ಕೊಡ್ಬೇಕೋ ಆ ಪ್ರಯತ್ನ ಮಾಡ್ತೀವಿ. ದಯಮಾಡಿ ಮುಷ್ಕರನ ಕೈ ಬಿಡಕ್ಕೆ ನಿಮ್ಮ ಮುಖಾಂತರ, ಅಧ್ಯಕ್ಷರ ಮುಖಾಂತರ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೋತೀನಿ ಸರ್.